ಕಾರ್ಪೊರೇಟ್ ಅಕೌಂಟಿಂಗ್ ನಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಸೂಪರ್ ಪ್ರಾಫಿಟ್ ಮೆಥಡ್ ಮೇಲೆ ಇನ್ನೊಂದು ಕ್ವಶನ್ ಇದೆ ನೋಡಿ. ಫಾಲೋಯಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಚಂದನ ಲಿಮಿಟೆಡ್ ಮಾರ್ಚ್ 2006. ಶೇರ್ ಕ್ಯಾಪಿಟಲ್ 30 ಲ್ಯಾಕ್ಸ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 7 ಲ್ಯಾಕ್ 50 ಥೌಸಂಡ್, ಕ್ರೆಡಿಟರ್ಸ್ 12 ಲ್ಯಾಕ್ 50 ಥೌಸಂಡ್, ಫಿಕ್ಸ್ಡ್ ಅಸೆಟ್ಸ್ 20 ಲ್ಯಾಕ್ಸ್, ಕರೆಂಟ್ ಅಸೆಟ್ಸ್ 25 ಲ್ಯಾಕ್ಸ್, ಇನ್ವೆಸ್ಟ್ಮೆಂಟ್ 5 ಲ್ಯಾಕ್ಸ್, ಟೋಟಲ್ ಅಸೆಟ್ಸ್ ಇಸ್ 15 ಲ್ಯಾಕ್ಸ್. ಓಕೆನಾ? The investments are 8% government bonds. The net profit after taxation for the past 4 years were 7,85,000, 8,45,000, 8,50,000, 8,60,000. Normal rate of return capital employed is 20%. Capital calculate goodwill at 3 years purchase of super profit. Correct? Here, we have a very important point. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಆವರೇಜ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಮಾಡಬೇಕು. ಕರೆಕ್ಟಾ? ಸ್ಟೆಪ್ ನಂಬರ್ ಒನ್ ಅಲ್ಲಿ ಓಕೆನಾ, ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಮಾಡಬೇಕು. ಕರೆಕ್ಟಾ? ಮಾಡಬೇಕಾ ಬೇಡವಾ? ಮಾಡಬೇಕು. ಹಾಗಾದ್ರೆ ನಮಗೆ ಫಸ್ಟ್ 4 ಇಯರ್ಸ್ ಅಲ್ಲಿ ಪ್ರಾಫಿಟ್ ಎಸ್ಎಸ್ ಇದೆ ಹೇಳಿ. ಪ್ರಾಫಿಟ್ ಓಕೆನಾ, ಎಸ್ಎಸ್ ಇದೆ ಪ್ರಾಫಿಟ್. ಫಸ್ಟ್ ಇಯರ್ ಅಲ್ಲಿ ಎಷ್ಟಿದೆ? 7,85,000, 8,45,000, ಆಮೇಲೆ 8,50,000, ಆಮೇಲೆ 8,60,000. ಕರೆಕ್ಟಾ? ನೋಡಿ, ಪ್ರಾಫಿಟ್ಸ್ ಏನಾಗ್ತಾ ಇದೆ, ಇನ್ಕ್ರೀಸಿಂಗ್ ಅಲ್ಲೇ ಇದೆ. ಕರೆಕ್ಟಾ? 7,85,000 ಇತ್ತು, 8,45,000 ಆಯ್ತು, 8,50,000 ಆಯ್ತು, 8,60,000 ಆಗಿದೆ, ಇನ್ಕ್ರೀಸ್ ಆಗ್ತಾ ಇದೆ. ಆದ್ರೆ ಅವನು ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈ ಪ್ರಾಫಿಟ್ ಅಲ್ಲಿ ನಮ್ಗೆ ಅಸೆಟ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಕೊಟ್ಟಿದ್ದಾರ ಸಿ ಅಂದ್ರೆ ಏನ್ ಅರ್ಥ ಅಂದ್ರೆ, ನಮ್ಮ ಹತ್ರ ದುಡ್ಡು ಜಾಸ್ತಿ ಇತ್ತು ಬಿಸ್ನೆಸ್ ನಲ್ಲಿ, 5 ಲಕ್ಷ ರೂಪಾಯಿನ ಯಾರಿಗೋ ಒಬ್ರಿಗೆ ಇಂಟ್ರೆಸ್ಟ್ ಗೆ ಅಂತ ಸಾಲ ಕೊಟ್ಟಿದ್ದೀವಿ. ಪ್ರತಿ ವರ್ಷ ಆ 5 ಲಕ್ಷದ ರೂಪಾಯಿ ಮೇಲೆ 8% ಅಷ್ಟು ಇಂಟ್ರೆಸ್ಟ್ ಬರ್ತಾ ಇದೆ. ಅಲ್ಲಿಗೆ 5 ಲ್ಯಾಕ್ಸ್ ಮೇಲೆ 8% ಎಷ್ಟಾಗುತ್ತಪ್ಪ? 40,000 ಆಗುತ್ತೆ. ಹೌದಾ? ಅದು ನಾವು ಬಿಸ್ನೆಸ್ ಮಾಡಿರೋದ್ರಿಂದ ಪ್ರಾಫಿಟ್ ಬಂದಿರೋದಾ ಅಥವಾ ಲೋನ್ ಕೊಟ್ಟಿರೋದ್ರಿಂದ ಬಂದಿರೋ ಪ್ರಾಫಿಟ್? ಹಾಗಾದ್ರೆ ಅದು ಇಟ್ ಈಸ್ ನಾಟ್ ಎ ಬಿಸ್ನೆಸ್ ಪ್ರಾಫಿಟ್. ಕರೆಕ್ಟ್ ಅಲ್ವಾ? ಬಿಸ್ನೆಸ್ ಪ್ರಾಫಿಟ್ ಅಂದ್ರೆ ಏನು? ನಾವು ಯಾವ್ದಾದ್ರು ವಸ್ತುನ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿರೋ ರೇಟ್ ಗಿಂತಲೂ ಜಾಸ್ತಿ ರೇಟ್ ಮಾರಿದ್ರೆ ನಮ್ಗೆ ಬರೋದು ಪ್ರಾಫಿಟ್, ಅದು ಬಿಸ್ನೆಸ್ ಪ್ರಾಫಿಟ್. ಬಟ್ ನಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಸಾಲ ಕೊಟ್ಬಿಟ್ಟು ಯಾರಿಗೋ ಬಂದಿರೋ ಇಂಟ್ರೆಸ್ಟ್ ನ ನಾವು ಬಿಸ್ನೆಸ್ ಇನ್ಕಮ್ ಅಂತ ಹೇಳಕ್ ಆಗೋದಿಲ್ಲ. ಕರೆಕ್ಟಾ? ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ಪ್ರಾಫಿಟ್ ಅಲ್ಲಿ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಏನಿದು, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಓಕೆನಾ, ಎಷ್ಟಿದೆಯಂತೆ? 8,5 ಲ್ಯಾಕ್ಸ್ ಅಲ್ವಾ? 8% 5 ಲ್ಯಾಕ್ಸ್ ಮೇಲೆ 8% ಎಷ್ಟು ಬರುತ್ತೆ? 40,000 ರುಪೀಸ್ ನ ಎವ್ರಿ ಇಯರ್ ಏನ್ ಮಾಡಬೇಕು? ಮೈನಸ್ ಮಾಡಬೇಕು. ಕರೆಕ್ಟಾ? ಮೈನಸ್ ಮಾಡಿದ್ರೆ ಎಷ್ಟೆಸ್ ಪ್ರಾಫಿಟ್ ಬರುತ್ತೆ? ನೋ, 7,45,000, 8,05,000, 8,10,000, 8,20,000 ಬರ್ತಾ ಇದೆ. ಕರೆಕ್ಟ್ ಏನಪ್ಪ? ಬೇರೆ ಇನ್ನೇನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಕೊಟ್ಟಿರೋ ಪ್ರಾಬ್ಲಮ್ ನಲ್ಲಿ. ಕರೆಕ್ಟಾ? ಆದ್ರೂ ಕೂಡ ಪ್ರಾಫಿಟ್ ಏನಾಗ್ತಾ ಇದೆ, ಇನ್ಕ್ರೀಸಿಂಗ್ ಅಲ್ಲೇ ಇದೆ. ಇನ್ಕ್ರೀಸಿಂಗ್ ಅಲ್ಲಿ ಇರೋದಕ್ಕೆ ನಾವೇನ್ ಮಾಡ್ತೀವಿ, ಇದನ್ನ ವೇಟ್ಸ್ ಗೆ ಮಲ್ಟಿಪ್ಲೈ ಮಾಡ್ಕೊಳ್ತೀವಿ, 2, 3 ಮತ್ತೆ 4. ಕರೆಕ್ಟಾ? ಹಾಗಾದ್ರೆ ಎಷ್ಟೆಷ್ಟು ಬರ್ತಾ ಇದೆ? 7,45,000, 8,05,000 ಇಂಟು 2 ಅಂದ್ರೆ 16,10,000, ಇದು 24,30,000, ಇದು 32,80,000 ಬರ್ತಾ ಇದೆ. ಕರೆಕ್ಟಾ? ಈಗ ಇದು ಟೋಟಲ್ ಮಾಡಿದ್ರೆ ಇದು 15 ಬರುತ್ತಾ ಇಲ್ಲ 10 ಬರುತ್ತೆ? 7+3 10 ಬರುತ್ತೆ. ಇದು ಎಷ್ಟು ಬರುತ್ತೆ ನೋಡಿ, 80, 10, 20, 65, 3, ಎಷ್ಟೋ
ಹಾಗಾದ್ರೆ ವೇಟೆಡ್ ಆವರೇಜ್ ಪ್ರಾಫಿಟ್ ಏನಿದು ವೇಟೆಡ್ ಆವರೇಜ್ ಪ್ರಾಫಿಟ್ ಎಷ್ಟಪ್ಪ ಬರುತ್ತೆ ಅಂದ್ರೆ 80,65,000 ಡಿವೈಡೆಡ್ ಬೈ 10 ಮಾಡಿದ್ರೆ 8,06,500 ರುಪೀಸ್ ಏನ್ ಬರ್ತಾ ಇದೆ ಆವರೇಜ್ ಪ್ರಾಫಿಟ್ ಬರ್ತಾ ಇದೆ ಕರೆಕ್ಟಾ ಇದು ಮೊದಲನೇ ಸ್ಟೆಪ್ ಗೆ ನಮ್ಗೆ ಬರ್ತಾ ಇರತಕ್ಕಂತ ಒಂದು ಆನ್ಸರ್ ಎರಡನೇ ಸ್ಟೆಪ್ ನಲ್ಲಿ ಏನ್ ಮಾಡಬೇಕಪ್ಪ ಅಂದ್ರೆ ಸ್ಟೆಪ್ ನಂಬರ್ 2 ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ ನೋಡಿ ಓದ್ ಎರಡು ಪ್ರಾಬ್ಲಮ್ ನಲ್ಲೂ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅವನೇ ಕೊಡ್ತಾ ಇದ್ದ ಕರೆಕ್ಟಾ ಕೊಡ್ತಾ ಇದ್ದ ಇಲ್ಲ ಕೊಡ್ತಾ ಇದ್ದ ಈ ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ಕ್ಯಾಪಿಟಲ್ ಎಂಪ್ಲಾಯ್ ಕೊಟ್ಟಿಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ನಮ್ಮ ಅಸೆಟ್ಸ್ ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಎಷ್ಟು ಇದೆ ಹೇಳಿ 20 ಲ್ಯಾಕ್ಸ್ ಇದೆ ಕರೆಕ್ಟಾ ಹಾಗೆ ಕರೆಂಟ್ ಅಸೆಟ್ಸ್ ಎಷ್ಟು ಇದೆ ಹೇಳಿ 25 ಲ್ಯಾಕ್ಸ್ ಓಕೆನಾ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 45 ಲ್ಯಾಕ್ಸ್ ಆಯ್ತು ಇದರಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ಕ್ರೆಡಿಟ್ ಆರ್ಸ್ ಅಂತ ಏನಾದ್ರು ಇದಾರ ಎಷ್ಟಿದ್ದಾರೆ 12,50,000 ರುಪೀಸ್ ಮೈನಸ್ ಮಾಡಿದ್ಮೇಲೆ ಎಷ್ಟು ಬರುತ್ತೋ ನೋಡಿ 32,50,000 ಬರ್ತಾ ಇದೆ ಇದರಲ್ಲಿ ನಾನೇನಂತ ಹೇಳಿದ್ದೆ ಆಫ್ ಆಫ್ ಕರೆಂಟ್ ಇಯರ್ ಪ್ರಾಫಿಟ್ ಅನ್ನ ಮೈನಸ್ ಮಾಡಿದೆ ನೋಡಿ ಕರೆಂಟ್ ಇಯರ್ ಪ್ರಾಫಿಟ್ ಅಂದ್ರೆ ನಮ್ಗೆ ಯಾವಾಗ ಬರುತ್ತೆ ಕರೆಂಟ್ ಇಯರ್ ಪ್ರಾಫಿಟ್ ಅಂದ್ರೆ ಈ ಅಮೌಂಟ್ ಖಂಡಿತ ಅಲ್ಲ ಹೋಗ್ಲಿ ಈ ಅಮೌಂಟ್ ಖಂಡಿತ ಅದು ಅಲ್ಲ ಹಾಗಾದ್ರೆ ಕರೆಂಟ್ ಇಯರ್ ಪ್ರಾಫಿಟ್ ಅಂದ್ರೆ 1, 2, 3, 4th ಇಯರ್ ಅಲ್ಲಿ ಏನಿದೆ ಈ ಫೋರ್ತ್ ಇಯರ್ ಅಲ್ಲಿ ಇಂಟ್ರೆಸ್ಟ್ ಮೈನಸ್ ಮಾಡಿದ್ಮೇಲೆ ಏನ್ ಬಂದಿರುತ್ತೆ ಅದನ್ನೇ ನಾವು ಕರೆಂಟ್ ಇಯರ್ ಪ್ರಾಫಿಟ್ ಅಂತ ಕರಿತೀವಿ ಆ ಕರೆಂಟ್ ಇಯರ್ ಪ್ರಾಫಿಟ್ 8,20,000 ಅಲ್ಲಿ ಹಾಫ್ ಅನ್ನ ಮೈನಸ್ ಮಾಡಿ ಹಾಫ್ ಮೈನಸ್ ಮಾಡಿದ್ರೆ 4,10,000 ಬರುತ್ತೆ ಕರೆಕ್ಟಾ ಹಾಗಾದ್ರೆ ನಮ್ಗೆ 28,40,000 ಏನಂತ ಹೇಳೋಣ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಕರಿತೀವಿ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ನೋಡಿ ಈ ಕ್ವಶನ್ ಅಲ್ಲಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅರ್ಥ ಆಗ್ತಿದ್ಯಾ ಈಗ ಮೂರನೇ ಸ್ಟೆಪ್ ನಲ್ಲಿ ಸ್ಟೆಪ್ ನಂಬರ್ 3 ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್ ಕರೆಕ್ಟಾ ನಾರ್ಮಲ್ ಪ್ರಾಫಿಟ್ ಹೆಂಗ್ ಬರುತ್ತಪ್ಪ ನೋಡಿ ನಾರ್ಮಲ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕರೆಕ್ಟಾ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಸಿ 28,40,000 ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟು ಕೊಟ್ಟಿದ್ದಾನೆ 20% ಕೊಟ್ಟಿದ್ದಾನೆ 20% ಎಷ್ಟು ಬರುತ್ತೆ 5,68,000 5,68,000 ಬರ್ತಾ ಇದೆ ಅಲ್ಲಿಗೆ ನಮಗ್ ಬೇಕಾಗಿರ್ತಕ್ಕಂತ ಪಾಯಿಂಟ್ ಇನ್ನೂ ಒಂದು ಬಂತು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಬಂತು ಈಗ ಸ್ಟೆಪ್ ನಂಬರ್ 4 ನಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಕ್ಯಾಲ್ಕುಲೇಷನ್ ಆಫ್ ಸೂಪರ್ ಪ್ರಾಫಿಟ್ ಮಾಡಬೇಕು ಸೂಪರ್ ಪ್ರಾಫಿಟ್ ಹೆಂಗ್ ಬರುತ್ತಪ್ಪ ನಮ್ಗೆ ಸೂಪರ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಆವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್ ಯಾರದು ಹೇಳಿದ್ದು ಬಾಲನ ನೀನಾ ಪರವಾಗಿಲ್ಲಲ್ವಾ ಪರವಾಗಿಲ್ಲ ಮನುಷ್ಯ ಆಗ್ತಾ ಇದೆ ಸಿ ನಾರ್ಮಲ್ ಪ್ರಾಫಿಟ್ ಎಷ್ಟಿದೆ 5,68,000 ಆವರೇಜ್ ಪ್ರಾಫಿಟ್ ಎಷ್ಟು ಬರ್ತಾ ಇದೆ 8,06,500 8,06,500 ಮೈನಸ್ 5,68,000 ಅಲ್ಲಿಗೆ ಎಷ್ಟಪ್ಪ ಬರುತ್ತೆ 2,37,500 ಒಂದ್ ಸರಿ ಇದು 500 ಅಲ್ವ ನೋಡ್ರ ಸರಿಯಾಗಿಲ್ಲ 38,500 ಓಕೆ ಫೈನ್ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಅಲ್ಲಿ ಸ್ಟೆಪ್ ನಂಬರ್ 5 ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಕರೆಕ್ಟಾ ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮ್ಗೆ ಸೂಪರ್ ಪ್ರಾಫಿಟ್ ಎಷ್ಟು ಬಂದಿದೆ ಇಂಟು ಎಷ್ಟು ವರ್ಷದ ಗುಡ್ ವಿಲ್ ಅಂತ ಹೇಳ್ತಿದ್ದೇನೆ ಲಾಸ್ಟ್ ಪಾಯಿಂಟ್ ಅಲ್ಲಿ 3 ಇಯರ್ಸ್ ಸೊ ಇಂಟು 3 ಇಯರ್ಸ್ ಪರ್ಚೇಸ್ ಕರೆಕ್ಟಾ ಸೊ ಹಾಗಾದ್ರೆ 2,38,500 ಇಂಟು 3 ಇಯರ್ಸ್ ಅಂದ್ರೆ 7,15,000
ಇದೆ ಗುಡ್ ವಿಲ್. ಇಷ್ಟ ಮಾಡಿದ್ರೆ 14 ಮಾರ್ಕ್ಸ್ ಬರುತ್ತೆ. ನೋಡಿ, ಸ್ಟೆಪ್ ನಂಬರ್ 1 ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಮೂರನೇದು ನಾರ್ಮಲ್ ಪ್ರಾಫಿಟ್, ನಾಲ್ಕನೇದು ಸೂಪರ್ ಪ್ರಾಫಿಟ್, ಐದನೇದು ಗುಡ್ ವಿಲ್. ಅರ್ಥ ಆಯ್ತಾ? ಐದು ಸ್ಟೆಪ್ ಬಂದೇ ಬರುತ್ತೆ ಸೂಪರ್ ಪ್ರಾಫಿಟ್ ಅಲ್ಲಿ. ಅದರಲ್ಲೂ 14 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಐದು ಸ್ಟೆಪ್ ಬರುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಏನ್ ಅರ್ಥ ಆಗ್ಲಿಲ್ಲ ಕೇಳಿ, ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಹೇಳ್ಕೊಡ್ತೀನಿ. ಸೆಕೆಂಡ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ನಲ್ಲಿ ನೋಡಿ, ಕ್ವಶನ್ ಅಲ್ಲಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಕೊಟ್ಟಿಲ್ಲ. ಅಂದ್ರೆ ಎಷ್ಟು ಬಂಡವಾಳ ಹಾಕಿದೀವಿ ನಾವು ಬಿಸ್ನೆಸ್ ನಲ್ಲಿ ಅಂತ ನಮಗ್ ಕೊಟ್ಟಿಲ್ಲ. ಹಾಗಾದ್ರೆ ನಾವೇ ಕಂಡುಹಿಡಿಬೇಕು ಎಷ್ಟು ಬಂಡವಾಳ ಹಾಕಿದ್ದಾನೆ. ಅಸೆಟ್ಸ್ ನಮ್ಮ ಹತ್ರ ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಎರಡು ಸೇರಿ 45 ಲಕ್ಷ ಇದೆ. ನಾವು ಕೊಡಬೇಕಾಗಿರೋ ಸಾಲ ಕ್ರೆಡಿಟರ್ಸ್ಗೆ, ಔಟ್ ಸೈಡರ್ಸ್ಗೆ, ಓಕೆನಾ, 12.5 ಲಕ್ಷ ಇದೆ. ಬರೋದು 32.5 ಲಕ್ಷ. ಅದರಲ್ಲಿ ಈ ವರ್ಷದ ಪ್ರಾಫಿಟ್ ಅಲ್ಲಿ ಅರ್ಧ ಮೈನಸ್ ಮಾಡಬೇಕು, ರೂಲ್ಸ್ ಹೇಳುತ್ತೆ, ಓಕೆನಾ. ಬರೋದನ್ನ ಇಷ್ಟು ಬಂಡವಾಳ ಈ ಸಾರಿ ನಾವು ಹಾಕಿದ್ವಿ. ಈ ಬಂಡವಾಳದ ಮೇಲೆ ನಾನ್ ಮಾಡ್ಲಿ, ನೀನ್ ಬಿಸ್ನೆಸ್ ಮಾಡ್ಲಿ, ಇನ್ನೊಬ್ರು ಮಾಡ್ಲಿ, 20% ಪ್ರಾಫಿಟ್ ಬರುತ್ತಂತೆ. ಹಾಗಾದ್ರೆ ಯಾರೇ ಬಿಸ್ನೆಸ್ ಮಾಡಿದ್ರು ಎಷ್ಟು ಪ್ರಾಫಿಟ್ ಬರುತ್ತೆ? 5,68,000 ಬರ್ತಾ ಇದೆ. ಆದ್ರೆ ಈ ಮನುಷ್ಯ ಬಿಸ್ನೆಸ್ ಮಾಡೋದಕ್ಕೆ ಎಷ್ಟು ಬರ್ತಾ ಇದೆ ಆಕ್ಚುಯಲ್ ಆಗಿ ಪ್ರಾಫಿಟ್? 8,06,500 ರೂಪಾಯಿ ಬರ್ತಾ ಇದೆ. ಅಂದ್ರೆ ಇವನ್ ಮಾಡ್ತಾ ಇರೋ ಪ್ರಾಫಿಟ್ ಆಕ್ಚುಯಲ್ ಆಗಿ ನಿಜವಾಗ್ಲೂ ಅರ್ನ್ ಮಾಡಿದ ಪ್ರಾಫಿಟ್ ಎಷ್ಟು? 8,06,500. ಅನ್ಕೊಂಡಿದ್ದೆಷ್ಟು? 5,68,000. ಅನ್ಕೊಂಡಿದ್ದಕ್ಕಿಂತಲೂ ಬಂದಿರೋದು ಜಾಸ್ತಿ ಇರೋದ್ರಿಂದ ಸೂಪರ್ ಪ್ರಾಫಿಟ್ ಬಂದಿದೆ. ಎಷ್ಟು ಸೂಪರ್ ಪ್ರಾಫಿಟ್ ಬಂದಿದೆ? ಅದರಲ್ಲಿ 3 ಪಟ್ಟಷ್ಟು ಗುಡ್ ವಿಲ್ ಕೊಡು ಅಂತ ಹೇಳ್ತಾರೆ. 3 ಪಟ್ಟು ಗುಡ್ ವಿಲ್ ಕೊಟ್ಟಿದ್ದೀನಿ. ಅರ್ಥ ಆಗ್ತಿದ್ಯಾ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಮನೆಯಲ್ಲಿ, ಓಕೆನಾ. ತಟ್ಟೆ ಮುಂದೆ ಕುತ್ಕೊಂಡು ಯಾವ ರೀತಿ ಮತ್ ಹಾಕಿಸ್ಕೊಂಡು ತಿಂತೀರಾ, ಹಾಗೆ ಪ್ರಾಬ್ಲಮ್ ಮತ್ತೆ ಮತ್ತೆ ತಗೊಂಡು ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಬರ್ಕೊಳ್ಳಿ.